ಇಷ್ಟು ದಿನ ನಾನು ಕಾಯ್ತಿದ್ದ ಸಮಯ ಮತ್ತು ಅವಕಾಶ ಈಗ ನನ್ನ ಕೈಗೂಡ್ತಿದೆ. ಒಂದೊಂದು ವಿಷಯನೂ ನನ್ನ ಪರವಾಗಿ ನಾನು ಅಂದ್ಕೊಳ್ಳೋದಕ್ಕಿಂತ ಚೆನ್ನಾಗಾಗ್ತಿದೆ. ಈ ಸಲ ನಾನು ಮಾಡಿರೋ ಪ್ಲಾನು ಮಿಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಟೀಚರ್ ನನ್ನ ಮಾಸ್ಟರ್ ಪ್ಲಾನಿಂದ ನನ್ನ ರೂಟಿಗೆ ಕರ್ಕೊಂಡು ಬಂದಿದ್ದಾಯಿತು. ಇನ್ನೇನಿದ್ರೂ ನಾನು ಹೇಳ್ದಂಗೆ ಕೇಳಬೇಕು. ಎಲ್ಲೇ ಇದೆಯಾ? ಎಲ್ಲಿದ್ದಾಳ ನನ್ನ ಹೆಂಡತಿ? ಹಾ, ಇಲ್ಲೇ ಇದೆಯಾ ನಂದಿ? ನೀನು ನನ್ನನ್ನ ಏನು ಅನ್ಕೊಂಡಿದ್ಯಾ? ನೀನು ನಿಮ್ಮ ಬಗ್ಗೆ ಏನಾದರೂ ಅನ್ಕೊಳ್ಳೋ ಅಷ್ಟು ನಿಮಗೆ ಸೀನ್ ಇಲ್ಲ, ಸುಮ್ಮನೆ ಬಿದ್ಕೊಳ್ಳಿ. ಏ, ನಾನು ಯಾರು? ನಿನ್ನ ಗಂಡ ಅಂದರೆ ನಿನ್ನ ಅರ್ಧ ನಂದು ಅಂತ. ಅಂದರೆ ಏನು? ಏನು? ನಿನ್ನ ಹತ್ರ ಇರೋದ್ರಲ್ಲಿ ಅರ್ಧ ನಂದು ಅಂತ. ಎಲ್ಲಿ ದುಡ್ಡು ತೆಗಿ. ಓಹೋ, ಇವತ್ತ್ಯಾವುದೋ ಬ್ರ್ಯಾಂಡ್ ಚೇಂಜ್ ಮಾಡಿದ್ದೀರಾ ಅನಿಸ್ತಿದೆ. ವಾಹ್, ನಿಂಗೆ ಯಾಕೆ ಗೊತ್ತಾಯ್ತು ನಂದಿ ಅದು? ಬೆಳಗ್ಗೆ ಬೈಸ್ಕೊಂಡು ಹೋಗಿರೋದನ್ನ ಮರ್ತು ಹೋಗಿ ಈಗ ಬಂದು ಮತ್ತೆ ದುಡ್ಡು ಕೇಳ್ತೀರಲ್ಲ, ಅದಕ್ಕೆ ಗೊತ್ತಾಯ್ತು. ನೀನು ಏನೇನೆಲ್ಲ ಹೇಳ್ಬೇಡ ನಂದಿ, ಈಗ ನಂಗೆ ದುಡ್ಡು ಕೊಡು. ನೀವೇನು ನನ್ನ ಹತ್ರ ದುಡ್ಡು ಕೊಟ್ಟು ಎತ್ತಿಡಕ್ಕೆ ಹೇಳಿದ್ದೀರಾ? ಸುಮ್ಮನೆ ಬಿದ್ಕೊಳ್ರಿ. ಈಗ ಕೊಡ್ತೀಯ ಕೊಡಲ್ಲ? ಕೊಡಲ್ಲ. ಹಂಗಾ? ಸರಿ, ನನಗೇನು ಮಾಡ್ಬೇಕಂತ ನನಗೂ ಚೆನ್ನಾಗಿ ಗೊತ್ತು. ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಅಪ್ಪ ಏನ್ ರೂಮಿಗೆ ಹೋಗ್ತೀನಿ. ಏನು, ಮಾವನ ರೂಮಾ? ಯಾಕೆ? ಹೌದು, ಅಪ್ಪನ ರೂಮಿಗೆ ಹೋಗಿ. ಅಪ್ಪಯ್ಯ ಅಪ್ಪಯ್ಯ, ನಂದಿತ ಹತ್ರ ಆಟೋನ್ ದುಡ್ಡು ಐತೆ, ನಾನು ಈಟೆ ಈಟ್ ಕೇಳಿದ್ರು ಕೊಡ್ಲಿಲ್ಲ ಅಂತ ಅಪ್ಪಯ್ಯನ ಹತ್ರ ಹೇಳ್ತೀನಿ. ಅಶೋಕ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಯಾರಾದ್ರೂ ಹೋಗಿ ಮಾವನ ಹತ್ರ ಕಂಪ್ಲೇಂಟ್ ಮಾಡ್ತಾರ? ನಾನು ಹೋಗ್ತೀನಿ. ಅಶೋಕ್ ನಿಂತ್ಕೊಳ್ಳಿ. ಅಶೋಕ್ ನೋಡಿ, ನೀವ್ ಯಾರು? ಯಾರು? ನನ್ನ ಗಂಡ. ಓಹೋ, ನನ್ನ ಅರ್ಧ. ನಾನು ಹೇಳಿದ ಮಾತನ್ನ ಕೇಳ್ತೀರಾ ಅಂತ ಅರ್ಥ? ಕಿಲಾಡಿ, ನಾನು ಹೋಯ್ತೀನಿ. ಇರಿ ಅಶೋಕ್. ಅಶೋಕ್ ಇರಿ. ಈಗೇನು, ನಿಮಗೆ ಎರಡೇ ಎರಡು ನೋಟ್ ಬೇಕು ಅಷ್ಟೇ ತಾನೇ? ನಾನು ಕೊಡ್ತೀನಿ. ಇಲ್ಲ, ನಾಲ್ಕು. ನಾಲ್ಕ? ಹ್ಮ್. ಜಿ ಎಸ್ ಟಿ, ಗಂಡನಿಗೆ ಸೇರ್ಬೇಕಾಗಿರೋ ಟ್ಯಾಕ್ಸ್.